हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಅಂಡ್ ರೋಡ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ವಾದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಏನು ಅಂತ ಕೇಳ್ತೀರ ಅಂದರೆ, ಹೀಗಾದರೆ ನಾನು ಜಸ್ಟ್ ನಿಮಗೆ ಡೆಮೋಗೆ ಅಂತ ಹೇಳಿ ವಾಟ್ಸಪ್ಪನ್ನು ಓಪನ್ ಮಾಡಿ ತೋರಿಸ್ತೀನಿ. ಸೊ ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ಈ ರೀತಿ ಆಗಿದ್ರೆ ಬ್ಲ್ಯಾಕ್ ಆಗಿ ಬರುತ್ತೆ. ನಾನು ಯಾವಾಗ ಈ ಒಂದು ವಾಲ್ಯೂಮ್ ಬಟನ್ಸನ್ನು 4 ಟೈಮ್ಸ್ ಹತ್ರ ಕ್ಲಿಕ್ ಮಾಡ್ತೀನಿ, ನೀವೇ ಗಮನಿಸ್ಬೋದು ಇಲ್ಲಿ. ಸೊ 4 ಟೈಮ್ಸ್ ಹತ್ರ ಕ್ಲಿಕ್ ಮಾಡ್ತೀನಿ. ಸೊ 4 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ವಾಟ್ಸಪ್ ಅನ್ನೋದು ಓಪನ್ ಆಗುವಂಥದ್ದು. ಅದೇ ರೀತಿಯಾಗಿ ಸೊ ಈಗಾದರೆ ನಾನು ಫೇಸ್ಬುಕ್ಕನ್ನು ಸಹ ಓಪನ್ ಮಾಡ್ತೀನಿ. ಫೇಸ್ಬುಕ್ಕನ್ನು ಓಪನ್ ಮಾಡಿದ್ರು ಸಹ ಈ ಥರ ಬ್ಲ್ಯಾಕ್ ಆಗಿದ್ರೆ ಬರ್ತಿದೆ. ಸೊ ಏನು ಕ್ಲಿಕ್ ಮಾಡಿದ್ರೂ ಸಹ ವರ್ಕ್ ಆಗುವುದಿಲ್ಲ. ಸೊ ಈಗ ನಾನು 4 ಟೈಮ್ಸ್ ಹತ್ರ ಕ್ಲಿಕ್ ಮಾಡ್ತೀನಿ, ನೀವೇ ನೋಡಿ. ಸೊ 1, 2, 3, 4. ಸೊ 4 ಟೈಮ್ಸ್ ಕ್ಲಿಕ್ ಮಾಡಿದ ತಕ್ಷಣ ಫೇಸ್ಬುಕ್ ಅನ್ನೋದು ಸಹ ಓಪನ್ ಆಗುವಂಥದ್ದು ಗಾಯ್ಸ್. ಸೊ ಈ ರೀತಿ ಹಾಗಾದರೆ ನೀವು ವಾಟ್ಸಪ್, ಲಾಕ್, ಅದೇ ರೀತಿ ಫೇಸ್ಬುಕ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇರುತ್ತೋ ಎಲ್ಲದಕ್ಕೂ ಸಹ ನೀವು ಅದರ ಈ ಥರ ಸೊ ಈ ಥರ ಲಾಕನ್ನು ನೀವು ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 100% ಹೇಳ್ತೀನಿ, ಯಾರು ಸಹ ಓಪನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಇದೊಂದು ಸೂಪರ್ ಅಪ್ಲಿಕೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾರಿಗಾದರೂ ಮೊಬೈಲನ್ನು ಕೊಟ್ಟಿದ್ದೀರಾ ಅಂತ ಹೇಳಿದರೆ ಸಾಕು, ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾರೆ, ಫೇಸ್ಬುಕ್ಕನ್ನು ಓಪನ್ ಮಾಡಿ ನೋಡ್ತಿರ್ತಾರೆ. ಸೊ ಈ ಥರ ನಿಮಗೆ ಇರಿಟೇಷನ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಈ ಥರದ ಲಾಕನ್ನು ಇಟ್ಕೊಂಡು ಅವ್ರಿಗಾದರೆ ಮೊಬೈಲನ್ನು ಕೊಟ್ಟರು ಸಹ ಏನೋ ಮೊಬೈಲ್ನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟಾದ್ರೆ, ಸೊ ಅವರು ಯಾವಾಗ ಓಪನ್ ಮಾಡಿದ್ರು ಈ ಥರ ಓಪನ್ ಆಗೋದ್ರಿಂದ ನಿಮಗಾದರೆ ರಿಟರ್ನ್ ಮಾಡ್ತಾರೆ. ಸೊ 100% ಎಲ್ಲರೂ ಸಹ ಟ್ರೈ ಮಾಡಲೇಬೇಕಾದಂಥ ಅಪ್ಲಿಕೇಶನ್ ಅಂದರೆ ಇದಾಗಿರುವಂಥದ್ದು. ಯಾವುದು ಈ ಒಂದು ಅಪ್ಲಿಕೇಶನ್, ಮತ್ತು ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು, ಸೊ ಎಲ್ಲ ಸಹ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಯರ್ 100K ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೊ ನೈಸ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ಥರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸಹ ಇರ್ತೀನಿ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ದರೂ ನೀವು ಅದನ್ನು ನನ್ನನ್ನು ಬಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ಬಂದು ಈ ಒಂದು ವಿಡಿಯೋ ನೋಡ್ತಿದ್ದೀರಲ್ವಾ, ಆ ಒಂದು ವಿಡಿಯೋನ ಟೈಟಲ್ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ಈಸಿಯಾಗಿ ಅಪ್ಲಿಕೇಶನ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ, ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಹಾಗಾದರೆ ಬರುವಂಥದ್ದು. ಈ ಒಂದು ಜಾಗದಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಈ ಒಂದು ಜಾಗದಲ್ಲಾದರೆ ನೀವು ಲಾಕ್ ಅನ್ನೋದು ಇಟ್ಕೊಬೇಕಾಗುತ್ತೆ. ಸೊ ಈ ಒಂದು ಜಾಗದಲ್ಲಿ ನಾನು ಆದರೆ ಒಂದು 4 ಟೈಮ್ಸ್ ಆದರೆ ಲಾಕನ್ನು ಇಡ್ತೀನಿ, ನೀವೇ ನೋಡ್ಬೋದು. ಸೊ 1, 2, 3, 4. ಸೊ 4 ಟೈಮ್ಸ್ ಆದರೆ ಲಾಕನ್ನು ಇಟ್ಟು ನೆಕ್ಸ್ಟ್ ಮೇಲೆ ಆದರೆ ಟ್ಯಾಪ್ ಮಾಡ್ತೀನಿ. ಅದೇ ರೀತಿಯಾಗಿ ರೀಎಂಟರ್ ಆದರೆ ಮಾಡಬೇಕಾಗುತ್ತೆ, ಸೇಮ್ ಅದೇ ಒಂದು ಪಾಸ್ವರ್ಡನ್ನಾದರೆ. ಸೊ 1, 2, 3, 4 ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಆದರೆ ಮಾಡ್ತೀನಿ. ಸೊ ಒಂದು ಬಾರಿ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಆದರೆ ಟ್ಯಾಪ್ ಮಾಡಿ. ಸೊ ಒಂದು ಬಾರಿ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂತ ಹೇಳಿದರೆ, ಈ ಒಂದು ಜಾಗದಲ್ಲಿ ಒಂದು ವೇಳೆ ನೀವೇನಾದರೂ ಪಾಸ್ವರ್ಡನ್ನು ಮರ್ತೋಗಿದ್ದೀರಾ ಅಂತ ಹೇಳಿದರೆ, ಸೊ ಒಂದು ಜಾಗದಲ್ಲಿ ಒಂದು ರೀಎಂಟರ್ನ ಸಹ ನೀವಾದರೆ ಮಾಡ್ಕೊಬೋದು. ಸೊ ಒಂದು ಜಾಗದಲ್ಲಿ ಸೆಲೆಕ್ಟ್ ಕ್ವೆಶನ್ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಾನು ಇಲ್ಲಿ ವಿಚ್ ಈಸ್ ಯುವರ್ ಫೇವ್ರೇಟ್ ವೆಬ್ ಬ್ರೌಸರ್ ಅಂತ ಇದೆ, ಸೊ ಅದನ್ನಾದರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಾನಾದರೆ ಗೂಗಲ್ ಕ್ರೋಮ್ನಾದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮಗೆ ಯಾವ ಒಂದು ಬ್ರೌಸರ್ ಅನ್ನೋದು ಇಷ್ಟನೋ ಅದನ್ನು ಸಹ ನೀವು ಅದರೆ ಸೆಲೆಕ್ಟ್ ಮಾಡ್ಕೊಬೋದು. ಒಂದು ಬಾರಿ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ನೇಮನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಆದರೆ ಟ್ಯಾಪ್ ಮಾಡಿ. ಸೊ ಒಂದು ಬಾರಿ ಟ್ಯಾಪ್ ಮಾಡಿ, ಈ ಒಂದು ಜಾಗದಲ್ಲಿ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಆದರೆ ಮಾಡಬೇಕಾಗುತ್ತೆ. ಸೊ ಒಂದು ಬಾರಿ ಅಲೋ ಮಾಡಿ ಗಾಯ್ಸ್. ಸೊ ಒಂದು ಬಾರಿ ಪರ್ಮಿಷನನ್ನು ಅಲೋ ಮಾಡಿದಾದಮೇಲೆ ಅಪ್ಲಿಕೇಶನ್ ಆದರೆ ಕ್ಲೋಸ್ ಮಾಡಿ. ಸೊ ಒಂದು ಬಾರಿ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಾದರೆ ಬರುತ್ತೆ, ಮತ್ತು ಫಿನಿಷ್ ಮೇಲಾದರೆ ಟ್ಯಾಬ್ ಮಾಡಿ. ಒಂದು ಬಾರಿ ಫಿನಿಷ್ ಮೇಲೆ ಟ್ಯಾಬ್ ಮಾಡಿ, ನಂತರ ಓಕೆ ಮಾತ್ರ ಮಾಡ್ಕೊಳ್ಳಿ ಗಾಯ್ಸ್. ಒಂದು ಬಾರಿ ಓಕೆ ಮಾಡ್ಕೊಂಡ್ರೆ ಒಂದು ಜಾಗದಲ್ಲಿ ನಿಮಗೆ ಏನೂ ಸಹ ಕಾಣಿಸೋದಿಲ್ಲ ನೋಡಲಿಕ್ಕೆ. ಸೊ ಓನ್ಲಿ ಇಲ್ಲಾದರೆ ನೋಟ್ಸ್ ಆದರೆ ಬರ್ಕೊಬೋದು. ಸೊ ಈಗ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಲಾಕ್ ಅಲ್ವಾ. ಸೊ ಈ ಒಂದು ಅಪ್ಲಿಕೇಶನಲ್ಲೇ ಲಾಕ್ ಆದರೆ ಇರುವಂಥದ್ದು ಹೇಗೆ ಅಂತ ಕೇಳ್ತೀರಾ ಅಂದರೆ, ಸೊ ಜಸ್ಟ್ ಆಗಲೇ ಒಂದು ಪಾಸ್ವರ್ಡ್ ಇಟ್ಕೊಂಡ್ರೆ ಅಲ್ವಾ 4 ಡಿಜಿಟ್ ಆದರೆ. ಸೊ ಸೇಮ್ ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು 4 ಬಾರಿ ಕ್ಲಿಕ್ ಮಾಡಿದಿರ ಅಂತ ಹೇಳಿದರೆ ಸಾಕು, ಸೊ ಈ ರೀತಿ ಹಾಗಾದರೆ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸ್ಬೋದು ಇಲ್ಲಿ ಆ್ಯಪ್ ಲಾಕ್ ಅಂತ ಇದೆಯಲ್ವಾ, ಅದನ್ನಾದರೆ ಎನೇಬಲ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಎನೇಬಲ್ ಮಾಡಿಕೊಂಡು ನಿಮಗೆ ಯಾವ ಒಂದು ಅಪ್ಲಿಕೇಶನ್ ಬೇಕೋ ಅದನ್ನಾದರೆ ಸೆಲೆಕ್ಟ್ ಆದರೆ ಮಾಡ್ಕೊಬೇಕಾಗುತ್ತೆ. ಸೊ ಗಾಯ್ಸ್, ಈಗ ನಾನು ಅದರಲ್ಲಿ ವಾಟ್ಸಪ್ ಅಂತ ಇದೆಯಲ್ವಾ, ಸೊ ವಾಟ್ಸಪ್ನ ಕ್ಲಿಕ್ ಮಾಡ್ಕೊತೀನಿ ಲಾಕ್. ಸೊ ಒಂದು ಬಾರಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ನೀವು ಬೇಕಾದರೆ ಬ್ಲ್ಯಾಕ್ ಜಾಗದಲ್ಲಿ ಬ್ಲ್ಯಾಕ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲಾಂತ ಹೇಳಿದರೆ ಟ್ರಾನ್ಸ್ಪರೆಂಟ್ ಅಂತ ಇದೆಯಲ್ವಾ, ಟ್ರಾನ್ಸ್ಪರೆಂಟ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಾದರೆ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗಾಯ್ಸ್, ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಗ್ ಬನ್ನಿ. ಸೊ ಒಂದು ಬಾರಿ ಬ್ಯಾಗ್ ಬಂದ ನಂತರ ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ. ಸೊ ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ಈ ರೀತಿಯಾಗಿ ಏನೋ ಎರರ್ ಬರ್ತಿರೋ ರೀತಿ ಹಾಗಾದರೆ ಬರುತ್ತೆ. ಸೊ ಇದೊಂದು ಸೂಪರ್ ಅಪ್ಲಿಕೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸಹ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಆದರೆ ಇಷ್ಟ ಆಗುತ್ತೆ. ಸೊ ಈಗ ಜಸ್ಟ್
ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.